ಒಂದೊಂದು ದೇವಸ್ಥಾನ, ಅದರ ಪ್ರಾಂಗಣ ಮತ್ತು ಅದ್ರ ಮುಂದೆ ಇರೋ ಮಾರ್ಕೆಟ್ ಪ್ಲೇಸು ತುಂಬ ತುಂಬ ದೊಡ್ಡದಾಗಿರುತ್ತೆ. ಮೇನಾಗಿ ನಾನು ಅಬ್ಸರ್ವ್ ಮಾಡಿದಾಗೆ ವಿಜಯ ವಿಠಲ ದೇವಸ್ಥಾನ, ಅಚ್ಯುತರಾಯ ದೇವಸ್ಥಾನ, ಕೃಷ್ಣ ದೇವಸ್ಥಾನ ಮತ್ತು ವಿರೂಪಾಕ್ಷ ದೇವಸ್ಥಾನ ತುಂಬ ತುಂಬ ಮೇನ್ ಸೆಂಟರ್ಸ್ ಆಫ್ ರಿಲಿಜನ್ ಆ್ಯಂಡ್ ಟ್ರೇಡ್. ಎಲ್ಲ ದೇವಸ್ಥಾನಗಳ ಮುಂದೆನೂ ಮಾರ್ಕೆಟ್ಸ್ ಇವೆ, ದೊಡ್ಡ ದೊಡ್ಡ ಮಾರ್ಕೆಟ್ಸ್ ಇದೆ. ಮತ್ತು ಅದು ಎರಡೂ ಥರ ಯೂಸ್ ಆಗ್ತಾ ಇತ್ತು, ಅಲ್ಲಿ ಮಾತಂಗ ಪರ್ವತ. ಅಚ್ಯುತರಾಯ ಕೂಡ ಒಬ್ಬ ರಾಜ ಆಗಿರ್ತಾನೆ. ಸೊ ಈ ದೇವಸ್ಥಾನನ 1534 ಕಟ್ಟಿದ್ದಾರೆ, ಅಂದರೆ ಕೃಷ್ಣದೇವರಾಜ ಆದಮೇಲೆ, ಅವರ ಪೀರಿಯಡ್ ಆದಮೇಲೆ ಅಚ್ಯುತರಾಯ ರಾಜ ಇರ್ತಾರೆ, ಅವರು ಕಟ್ಸಿರುವಂಥ ದೇವಸ್ಥಾನ. ಮತ್ತು ಈ ಮಾರ್ಕೆಟ್ ಕಾಂಪ್ಲೆಕ್ಸ್ ಏನಿದೆ ಇದಕ್ಕೆ ಅಚ್ಯುತರಾಯಪೇಟೆ ಅಂತ ಕರಿತಾ ಇದ್ರಂತೆ. ಆ್ಯಂಡ್ ಬನ್ನಿ ಅಚ್ಯುತ ದೇವಸ್ಥಾನ ನೋಡೋಣ. ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಈ ಬೇಸ್ ಏನಿರುತ್ತೆ, ಫಸ್ಟ್ ಫ್ಲೋರ್ ಏನಿರುತ್ತೆ ಅಥವಾ ಗ್ರೌಂಡ್ ಫ್ಲೋರ್ ಏನಿರುತ್ತೆ ಅದನ್ನು ಮಾತ್ರ ಕಲ್ಲಲ್ಲಿ ಕಟ್ಟಿರ್ತಾರೆ, ಇನ್ನು ಬೇರೆ ಎಲ್ಲ ಬ್ರಿಕ್ಸಲ್ಲಿ ಕಟ್ಟಿದ್ದಾರೆ. ಬ್ರಿಕ್ಸ್ ಆ್ಯಂಡ್ ಸ್ವಲ್ಪ ಏನೋ ಮೋಸ್ಟ್ಲಿ ಗಾರೆ ಆ ಥರ ಏನೋ ಮಾಡಿದ್ದಾರೆ, ಕಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ದ್ವಾರ ಇದೆ, ಎಂಟ್ರೆನ್ಸ್, ಸೈಡ್ ಎಂಟ್ರೆನ್ಸ್ ಮಾತಂಗ ಪರ್ವತದಿಂದ. ಇಲ್ಲೂ ಒಂದು ಮಂಟಪ, ಇಲ್ಲೂ ಒಂದು ಮಂಟಪ. ಮಂಟಪ ಅನ್ನೋ ದೇವಸ್ಥಾನ ಗೊತ್ತಿಲ್ಲ, ಬಟ್ ಸಮಥಿಂಗ್ ಇದೆಲ್ಲ ಮೋಸ್ಟ್ಲಿ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಆ್ಯಂಡ್ ಎರಡನೇ ಗೋಪುರ, ಸೊ ಇಲ್ಲೂ ಒಂದು ಪ್ರಾಂಗಣ, ಪ್ರಾಂಗಣ ಒಳಗಡೆ ಪ್ರಾಂಗಣ ಇದು. ಇದು ಕೂಡ ಸ್ವಲ್ಪ ರೇರ್, ನಾನು ಇಲ್ಲಿ ನೋಡ್ತಾ ಇದ್ದೀನಿ ಇದನ್ನು. ಅಂದರೆ ದೇವಸ್ಥಾನ ಇರುತ್ತೆ, ದೇವಸ್ಥಾನ ಮುಂದೆ ಒಂದು ಪ್ಲೇಸ್ ಇರುತ್ತೆ, ಈ ಥರ ಒಂದು ಮಂಟಪ ಇರುತ್ತೆ, ಅದಾದಮೇಲೆ ದೇವಸ್ಥಾನದ ಸುತ್ತ ಈ ಥರ ಒಂದು ಇದು ಮಾಡಿರ್ತಾರೆ, ಬೌಂಡ್ರಿ ಥರ ಮಾಡಿರ್ತಾರೆ. ಅದಾದಮೇಲೆ ಈ ಇಡೀ ಬೌಂಡ್ರಿಗೆ ಮತ್ತೆ ಇನ್ನೊಂದು ಲೆವೆಲ್, ಇನ್ನೊಂದು ರೌಂಡ್ ಬೌಂಡ್ರಿ ಹಾಕಿರ್ತಾರೆ. ಸೊ ಯಾವುದೋ ಲಿಝರ್ಡ್. ಸೊ ಈ ಥರ ಎಂಟರ್ ಆಗ್ತಾಯಿದ್ರು ದೇವಸ್ಥಾನಕ್ಕೆ. ಮೋಸ್ಟ್ಲಿ ಜಯ ವಿಜಯ ಇದ್ದಾರೆ, ಅಂದರೆ ಇದು ವಿಷ್ಣು ದೇವಸ್ಥಾನ, ಜಯ ಮತ್ತು ವಿಜಯ ಇಬ್ಬರು ಬಾಗಿಲು ಕಾಯ್ತಾ ಇದ್ದಾರೆ, ಒಳಗಡೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕೃಷ್ಣ ದೇವಸ್ಥಾನದಲ್ಲಿ ಯಾವ ಥರ ಗದೆಗಳು ನಾವು ನೋಡ್ತಾ ಇದ್ವಿ ಅದೇ ಥರ ಇಲ್ಲೂ ಗದೆಗಳಿದೆ, ಎಲ್ಲ ಸುತ್ತ ಗದೆಗಳು ಸೇಮ್ ಡಿಸೈನಲ್ಲಿದೆ. ಅಲ್ಲಿ ಮತ್ತು ಇಲ್ಲಿಗೆ ಏನು ಅಂಥ ಡಿಫ್ರೆನ್ಸ್ ಇಲ್ಲ, ಯಾಕೆ ಗದೆಗಳಿದೆ ಅಂತ ಗೊತ್ತಾಗಿಲ್ಲ. ಬಟ್ ಎರಡು, ಅದು ಕೃಷ್ಣ ಟೆಂಪಲ್, ಇದು ವಿಷ್ಣು ಟೆಂಪಲ್, ಸೊ ಮೇ ಬಿ ದೇರ್ ಇಸ್ ಸಮ್ ಸಿಮಿಲಾರಿಟಿ. ಇದು ಒಂದು, ಇದು ಕೂಡ ಒಂದು ದೇವಸ್ಥಾನ, ಚಿಕ್ಕದಾಗಿದೆ ಬಟ್ ಎಲ್ಲ ಕಡೆ ಕ್ಲೋಸ್ ಮಾಡಿದ್ದಾರೆ, ಈಗ ಕ್ಲೋಸ್ ಮಾಡಿದಾರಂತೆ. ಆ್ಯಂಡ್ ಕೃಷ್ಣ ಕೊಳಲುತ್ತಾ ಇರೋದು, ಗೋವುಗಳು ಹಾಡನ್ನ ಕೇಳಿಸ್ಕೊಳ್ತಾ ಇರೋದಿದೆ, ತುಂಬ ಇದೆ, ತುಂಬ ಇದೆ. ಹಂಪಿನ ನೀವು ಎಷ್ಟು ದಿನ ನೋಡಿದ್ರೂ ಸಾಕಾಗಲ್ಲ, ನೋಡಬೇಕಂದ್ರೆ ವಾರನೂ ಬೇಕು. ಆ್ಯಂಡ್ ಇದು ಯಾವುದೋ ರಾಜ ಅನಿಸುತ್ತೆ, ಮೋಸ್ಟ್ಲಿ ಅಚ್ಯುತರಾಯ, ಬಿಕಾಸ್ ಅಚ್ಯುತರಾಯ ಟೆಂಪಲ್, ಸೊ ಅಚ್ಯುತರಾಯ ಎಂದೇ ವಿಗ್ರಹ ಇದೆ. ಇಲ್ಲಿ ಕೂಡ ಜಯ ವಿಜಯ ಇದ್ದಾರೆ, ಆ್ಯಂಡ್ ಗರ್ಭಗುಡಿ ಖಾಲಿ ಇದೆ, ಗೇಟ್ ಹಾಕಿದ್ದಾರೆ ಯಾಕಂದರೆ ಜನ ಬಂದು ಇಲ್ಲೆಲ್ಲ ಅಗಿತಾರಂತೆ ನೆಲನ, ಸೊ ದಟ್ ಏನೋ ನಿಧಿ ಆ ಥರ ಏನಾದರೂ ಸಿಗುತ್ತೆ ಅಂತ. ಸೊ ಹಾಗಾಗಿ ಎಲ್ಲ ಕಡೆ ಕ್ಲೋಸ್ ಮಾಡಿದ್ದಾರೆ, ಈ ಟೆಂಪಲಲ್ಲಂತೂ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ನಾವು ನಿನ್ನೆ ನೋಡಿದ ಹಾಗೆ ನೋಡಿ, ಮೂರು ಪಿಲ್ಲರ್ ಇರುತ್ತೆ ಯೂಶುವಲಾಗಿ, ಕೆಳಗಡೆ ಒಂದು ಬೇಸ್ ಇರುತ್ತೆ, ಅದಾದಮೇಲೆ ಒಂದು ದೊಡ್ಡ ಪಿಲ್ಲರ್ ಇರುತ್ತೆ, ಅದಾದಮೇಲೆ ಒಂದು ಚಕ್ರ,
ಮೇಲೆ ಇನ್ನೊಂದು, ಅದ್ರ ಮೇಲೆ ಇನ್ನೊಂದು. ಸೊ ಈ ಥರ ಪ್ರತಿ ಪಿಲ್ಲರ್ಗೂ ಈ ಥರ ಡಿಸೈನ್ ಇದೆ. ಆ್ಯಂಡ್ ಇದು ಮೋಸ್ಟ್ಲಿ ಸಮಥಿಂಗ್ ರಿಲೇಟೆಡ್ ಟು ರಾಜ. ಅಲ್ಲಿ ಮಾತಂಗ ಪರ್ವತ, ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ಹೊರಡ್ಬಿಡೋಣ. ಸೇಮ್ ಸುತ್ತ ದೇವಸ್ಥಾನದ ಸುತ್ತ ಗದೆಗಳಿದೆ. ಹಂಪಿ ರಿಯೋನ್ಸ್, ಹಾಳು ಹಂಪೆ. ಗೋಡೆ ಬೀಳಬಾರ್ದು ಅಂತ ಈಗ ಸಪೋರ್ಟ್ ಕೊಟ್ಟಿರೋದು ಇದು, ನೀವು ನೋಡ್ತಾ ಇರ್ಬೋದು. ಇದು ಇವೆಲ್ಲ ತುಂಬ ಕ್ರ್ಯಾಕ್ಸ್ ಬಂದುಬಿಟ್ಟಿವೆ, ಹಾಗಾಗಿ ಈ ಕಡೆ ಹೆವಿ ವೆಹಿಕಲ್ಸು ಬಿಡ್ತಾ ಇಲ್ಲ. ಮತ್ತು ಸಪೋರ್ಟ್ ಕೊಟ್ಟಿದ್ದಾರೆ, ಬಟ್ ಸಪೋರ್ಟು ಕೂಡ ಕ್ರ್ಯಾಕ್ ಆಗಿಬಿಟ್ಟಿದೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಪಿಲ್ಲರ್ಸ್ ಅಲ್ಲ, ಎಂಟ್ರೆನ್ಸ್. ನಾಲ್ಕು ಕಡೆ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಇರುತ್ತೆ, ನಿಮ್ಗೆ ಗೊತ್ತಿರೋ ಹಾಗೆ. ಆ್ಯಂಡ್ ಎಲ್ಲ ಎಂಟ್ರೆನ್ಸು ಹಾಳಾಗಿದೆ. ಇದೇನು ಒಡೆದಾಕಿರೋದು ಅಥವಾ ಅದೇ ಬಿದ್ದೋಗಿರೋದು ಗೊತ್ತಿಲ್ಲ, ಬಟ್ ಎಲ್ಲ ಪಿಲ್ಲರ್ಸ್, ಎಲ್ಲ ಗೋಪುರಗಳು ಹಾಳಾಗಿವೆ. ಮತ್ತು ಇಲ್ಲೂ ಗೋಪುರ ನೀವು ನೋಡ್ತಾ ಇದ್ದರೆ ಮೇಲ್ಗಡೆ ಚಿನ್ನದ ಕಳಶ ಇರ್ತಿತ್ತಂತೆ. ಸೊ ಚಿನ್ನಕ್ಕೋಸ್ಕರ ಇಲ್ಲಿ ಇದನ್ನೆಲ್ಲ ಒಡೆದಾಕಿದ್ದಾರೆ. ಅದು ಯುದ್ಧದಿಂದ ಆಗಿದ್ದು ಅಥವಾ ಯಾವ ಥರ ಆಯಿತು ಅಂತ ನಾಟ್ ಕ್ಲಿಯರ್. ಸಿ ನಾನು ಹೇಳಿದಾಗೆ ದೇವಸ್ಥಾನದ ಫಸ್ಟ್ ಲೇಯರ್, ಇದು ಫಸ್ಟ್ ಲೇಯರ್ ಆ್ಯಂಡ್ ಸೆಕೆಂಡ್ ಲೇಯರ್. ಬಟ್ ಯಾಕೆ ಈ ಥರ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಇಲ್ಲಿ ನೀರು ಹರಿಯೋಕ್ಕೆ ಕೂಡ ಕೆನಾಲ್ ಕೈಂಡ್ ಆಫ್ ಥಿಂಗ್ ಇದೆ. ಸೊ ಮೋಸ್ಟ್ಲಿ ಇಲ್ಲಿ ನೀರು ಹರಿತಾ ಇತ್ತು, ಅಲ್ಲೊಂದು ಬಾವಿ ಇದೆ. ಡಬಲ್ ಲೇಯರ್ ಯಾಕೆ ಬೇಕಿತ್ತು, ಯಾಕೆ, ವೈ ವಾಸ್ ಇಟ್ ಇಂಪಾರ್ಟೆಂಟ್ ಅನ್ನೋದು ನನಗೆ ಅರ್ಥ ಆಗಿಲ್ಲ. ಬಿಕಾಸ್ ಎನಿವೇ ದೇವಸ್ಥಾನ ಒಂದೇ ಕೋಟೆ ಆದರೆ ಎರಡು ಕಾಂಪೌಂಡ್ ಇರೋದಕ್ಕೆ ಅರ್ಥ ಇರುತ್ತೆ, ಬಿಕಾಸ್ ಒಂದು ಅಟ್ಯಾಕ್ ಆದರೂ ಎರಡನೇದ್ರಲ್ಲಿ ನಾವು ಡಿಫೆಂಡ್ ಮಾಡ್ಕೊಳ್ತೀವಿ ಅಂತ. ಬಟ್ ಗೊತ್ತಿಲ್ಲ ಪರ್ಪಸ್ ಏನು ಅಂತ. ಆ್ಯಂಡ್ ಇದು ಅಚ್ಯುತರಾಯ ದೇವಸ್ಥಾನ. ನೀವು ನೋಡ್ತಾ ಇದ್ದೀರಾ ಹರ್ಷಿಕ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೇನು ಕಾಸು ಖರ್ಚಾಗೋದಿಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ.